ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದುಸ್ಕೊಂಡ್ಬಿಟ್ಟೆಲ್ಲ ಪೇಷಂಟು ಅಳ್ಬೇಡ ನಮಸ್ಕಾರ ಯಾವ ಕಡೆ ಹೋಗ್ತಾ ಇದ್ದೀರಾ ಯಜಮಾನ್ರು ಕರ್ಕೊಂಡು ಅದ ನಮ್ಮ ಮಾವನಿಗೆ ಎಂ ಟಿ ಆರ್ ನಲ್ಲೋ ವಿದ್ಯಾರ್ಥಿ ಭವನದಲ್ಲೋ ಬೆಣ್ಣೆ ಮಸಾಲ ದೋಸೆ ತಿನ್ನಿಸ್ಕೊಂಡ್ಬರೋಣ ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಪ್ಪ ಕರ್ಕೊಂಡೋಗಿ ನಿನ್ ನಾಲ್ಗೆ ಎಕಡ ತುರ್ಕ ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಬ್ರೈನ್ಗೂ ಟಂಗೂ ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ ಫುಲ್ ಕನ್ಫ್ಯೂಷನ್ ಹೋಗ್ಬಿಟ್ಟಿದೆ ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ ಆಯ್ತು ಹೋಗ್ಲಿ ಬಿಡು ಸರಿ ನೀವ್ ಯಾವಾಗ ನಿಮ್ ಮಾವನ್ ತರ ಬಿದಿರು ಮೋಟರ್ ಮೇಲೆ ಟೂರ್ ಹೋಗೋದು ಚಟ್ಟ ಎಲ್ಸಿ ಮಗನೇ ನಿನ್ ಇಷ್ಟಕ್ಕೆ ಬಿಟ್ಬಿಡ್ತೀವಂದ್ಲ ನಿನ್ ತಲೆ ಬೋಳಿಸಿ ಕತ್ತೆ ಮೇಲೆ ಕುಂಡ್ರಿಸಿ ಊರೆಲ್ಲ ಮೆರವಣಿಗೆ ಮಾಡಿಸ್ತೀವಿ ಕತ್ತಿಗೆ ಚಪ್ಪಲಿ ಹಾರ ಹಾಕಿಸ್ತೀವಿ ಅಷ್ಟೇ ಅಲ್ಲ 10,000 ರೂಪಾಯಿ ಜುಲ್ಮಾನೆ ಹಾಕ್ತೀವಿ ನಮ್ಮೂರ ದೇವಸ್ಥಾನಕ್ಕೆ 6 ತಿಂಗಳು ನೀರು ಒರೆಸ್ತೀವಿ ಹೋಲ್ಡ್ ಆನ್ ಉದಯಾರಂಗ ಬಸ್ ತರ ಯಾಕೆ ಓವರ್ ಸ್ಪೀಡ್ ಆಗಿದ್ದೀರಾ ಈ ತರ ಶಿಕ್ಷೆ ಕೊಡೋದಕ್ಕೆ ಇವನು ಏನ್ ತಪ್ಪಾಡಿದ್ದಾರೆ ನಿಮ್ಮೂರ್ನವನು ಅಂತ ವಹಿಸ್ಕೊಂಡು ಮಾತಾಡಕ್ ಬಂದ್ಬಿಟ್ರೇನು ನಾನ್ ಯಾರು ಈ ಊರಿನ ದೊಡ್ಡ ಮನುಷ್ಯ ನಡುರಾತ್ರಿಲಿ ನನ್ ಮನೆಗ್ ಬಂದು ಕದ ತಟ್ಟಿ ನಾನ್ ಮಲ್ಕೊಳಕ್ಕೆ ನಿಮ್ ಮನೇಲಿ ಹೆಣ್ಮಕ್ಳಿದಾರ ಅಂತ ಕೇಳ್ತಾನಲ್ಲ ಬಿಟಿಂಗು ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರಬಹುದು ಅಲ್ಕಾ ನನ್ ಮಗನೇ ನನ್ ದೇವ್ಲತ್ ಐತೆ ಅಂತ ಒಂದ್ ಮಾತು ನನ್ನ ಹತ್ರ ಹೇಳಿದ್ರೆ ರಂಡೆರನೋ ಮುಂಡೆರನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲು ಅಂತ ಕೆಲಸ ಮಾಡಿಲ್ಲ ಅಣ್ಣ ನಾನು ಹೇಳಿದ್ದೆ ಬೇರೆ ಅವ್ರು ತಿಳ್ಕೊಂಡಿದ್ದೆ ಬೇರೆ ಅಂದ್ರೆ ಅಂದ್ರೆ ನಿನ್ ಗೆಣ್ಯ ಸಿದ್ರಾಮ ಅವನ್ ಎಮ್ಮೆ ಕಳ್ದೋಗದೆ ಹುಡ್ಕಂಬ ಅಂತಂದ ಹುಡ್ಕಾಂಡ್ ಹುಡ್ಕಾಂಡ್ ಈ ಊರಿಗೆ ಬರೋದಕ್ಕೆ ಕತ್ಲಾಗ ಹೋಗಿತ್ತು ಮಂಕಂಡಿದ್ದು ಒತ್ತಾರಿಕ್ ಎದ್ದೋಗನ ಅಂತ ಒಂದ್ ಜಗಲಿ ಮ್ಯಾಲ್ ಮಂಕಂಡೆ ಈ ಎಮ್ಮೆ ಸಿಗ್ನೆ ಇಲ್ವೇ ಯಾರಯ್ಯ ನೀನು ನಾನು ಪುಕ್ಸಟ್ಟೆ ಅಂತ ಶಿವನಹಳ್ಳಿ ಅವನು ಕತ್ಲಾಗ ಹೋಗಿತ್ತು ಇಲ್ಲೇ ಮಂಕಂಡಿದ್ದು ವತಾರಿಕ್ ಹೋಗಣ ಅಂತ ಇದು ಹೆಣ್ಮಕ್ಳಿರೋ ಮನೆ ಬೇರೆ ಎಲ್ಲಾರ ಮಲಿಕ ಹೋಗಯ್ಯ ಹೋಗಿದ್ದೇಳು ಯಾರಯ್ಯ ನೀನು ನಾನು ನಿಮ್ಮಂಗೆ ಬೇರೆ ಊರ್ನವನು ಇಲ್ಲೇ ಮಂಕಂಡಿದ್ದು ವತಾರಿಕ್ ಹೋಗಣ ಅಂತ ಈ ಮನೆ ಯಜಮಾನ ನಾನು ಕಣಯ್ಯ ಈ ಮನೇಲಿ ಹೆಣ್ಮಕ್ಳಿದ್ದಾರೆ ಬೇರೆ ಎಲ್ಲಾದ್ರೂ ಮಲಕ ಹೋಗು ಈ ಮನೆಗೂ ಹೆಣ್ಮಕ್ಳವ್ರ ಸಮೇ 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 ನಮಸ್ಕಾರ ಯಾರಯ್ಯ ನೀನು ಏನ್ ಬೇಕಾಗಿತ್ತು ನಿಮ್ಮಲ್ಲಿ ಹೆಣ್ಮಕ್ಳಿದಾರ ಯಾಕೆ ಮಂಕ ಬೇಕಾಗಿತ್ತು ಇಷ್ಟ ಕಣ್ಣ ನಾನು ನಡೆದಿದ್ದು ನಾನ್ ಏನ್ ಹೇಳಿದ್ರು ಇವ್ರು ಯಾರು ನಂಬ್ತಾನೆ ಇಲ್ಲ ನೀನೇ ಒಂದ್ ಐಡಿಯಾ ಮಾಡಿ ಬಿಡಿಸ್ಕೊಂಡು ಹೋಗ್ಬಿಡಣ್ಣ ಅಲ್ಕಾ ನನ್ ಮಗನೇ ತಾಳ ಹಾಕೋಕೋಗ ಅದೇನು ತಗ್ಲಾಕ್ಸ್ಕೊಂಡ್ರಲ್ಲ ಹಂಗ್ ಮಾಡ್ಕೊಂಬಿಟ್ಟಲು ಅಣ್ಣ ಐಡಿಯಾ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಾಕಿಲ್ಲ ತಾಳ್ಮೆ ತಾಳ್ಮೆ ತಾಳ್ದವನು ಬಾಳಿಯಾನು ಅಂತ ದೊಡ್ಡವ್ರು ಹೇಳಿದ್ದಾರೆ ನೀವು ಇವನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರ ಅವನ್ ಯಾಕೆ ಈ ರೀತಿ ಮಾಡ್ದ ಅಂತ ಸಾಕ್ಷಿ ಸಮೇತ ನಾನ್ ನಿರೂಪಿಸ್ತೀನಿ ಸ್ವಲ್ಪ ಕಾಲಾವಕಾಶ ಕೊಡಿ ಆಗ್ಬಹುದು ಏ ಅಂಕ ಬರಲಿ
ಗಂಡನ ಮಾತು ಕೇಳಲಿಲ್ಲ ಅಂದ್ರೆ ಇದೆ ಆಗದು ನಿಂಗೆ ಅಡಿಯ ಮನೆಗೆ ಏಯ್ ತೆಗಿಲ ಕೈನ ಅವಳಿಗೇನು ಹೇಳೋರು ಕೇಳೋರು ದಿಕ್ಕು ದೇಶ ಯಾರಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದೆಯಲ್ಲ ಯಾವ ಸೀಮೆ ಅಪ್ಪನೇ ನೀನು ಗಂಡನ ಜೊತೆ ಹೆಂಡತಿ ಜಗಳ ಮಾಡ್ಕೊಂಡು ಬಂದಾಳೆ ಅಂದ ತಕ್ಷಣ ಮತ್ತೆ ಬುದ್ಧಿ ಹೇಳಿ ಗಂಡನ ಮನೆ ಕಳಿಸ್ಬೇಕು ಅದ್ ಬಿಟ್ಬಿಟ್ಟು ಊರಲ್ಲೋಗ ನನ್ನ ಮಕ್ಕಳೆಲ್ಲ ಬಂದು ಮನೆ ಬಾಗಿಲು ತಟ್ಟೆ ತರ ಮಾಡ್ಕೊಂಡಿದೀಯಲ್ಲ ಹೆಂಡತಿ ಜೊತೆ ಬಾಳ್ವೆ ಮಾಡಕ್ ಆಗ್ದಿರೋ ನೀನು ಯಾವ ಸೀಮೆ ಗಂಡಸಲ್ಲ ಗಂಡಸ್ತನ ಬಗ್ಗೆ ಮಾತಾಡ್ದೆ ಅಷ್ಟೇ ಆಮೇಲೆ ಸಂಸಾರ ಅಂದ್ರೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡಿರಬೇಕು ನೀನು ಅಷ್ಟೇ ಕಣಮ್ಮ ಬೇಲಿ ಇಲ್ದಿರ ಒಲ್ಲ ಅಂದ್ರೆ ಪೋಲಿ ದನಗಳೆಲ್ಲ ಒಳಗೆ ನುಗ್ಬಿಡ್ತವೆ ಹೋಗು ನಿನ್ನ ಗಂಡ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರು ಆಯ್ತಣ್ಣ ಆ ಹೋಗು ಏನ ಆಶ್ಚರ್ಯ ಎಷ್ಟೊಂದು ಪಂಚಾಯಿತಿ ಮಾಡಿದ್ರು ಹೆಂಡತಿನೇ ಬೇಡ ಅಂತಿದ್ದವನು ಇಷ್ಟು ಸುಲಭ ಕರ್ಕೊಟ್ಟೋದ್ನಲ್ಲ ಅದನ್ನೇ ಸ್ವಾಮಿ ಗಂಡಸರು ವೀಕ್ನೆಸ್ ಅನ್ನೋದು ಗಂಡಸು ಏನ್ ಬೇಕಾದ್ರೂ ತಡ್ಕೊಂತಾನೆ ಆದ್ರೆ ಅವನ ಹೆಂಡತಿ ಹೆಸರಿಗೆ ಕಳಂಕ ಬರುತ್ತೆ ಅಂದ್ರೆ ತಡ್ಕೊಳ್ಳೋದೇ ಇಲ್ಲ ಹೌದೌದು ಕರೆಕ್ಟಾಗಿ ಹೇಳಿದ್ರಿ ಈಗಲಾದ್ರೂ ಗೊತ್ತಾಯ್ತಾ ನಮ್ ಪುಕ್ಸಟ್ಟೆ ಯಾಕೆ ಎಲ್ಕಾ ನನ್ನ ಮಗನ ಮನೆ ಬಾಗಿಲು ತಟ್ಟಿತ್ತು ಅಂತ ಯಾಕೆ ಯಾರೇ ಆಗಿದ್ರು ಗಂಡ ಹೆಂಡತಿನ ಒಂದ್ ಮಾಡಕಣ ಅಯ್ಯಯ್ಯೋ ನನ್ಗೆ ಅರ್ಥನೇ ಆಗ್ನಿಲ್ವೇ ಅರ್ಥ ಆಗಿದ್ರೆ ನಿನ್ ಮಗಳು ಬಾಳಿಗೆ ಬೆಂಕಿ ಇಟ್ಟಿದ್ದ ಹೋಗು ನಿನ್ ಮಗಳು ಬಾಳು ಬೆಳಗಿದ ಪುಕ್ಸಟ್ಟೆ ಕಾಲ್ ನಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳ್ಕೊ ಪುಕ್ಸಟ್ಟೆ ದೊಡ್ಡ ತೆಪ್ಪ ಮಾಡ್ಬಿಟ್ಟೆ ನಾನು ದೇವ್ರಂತ ಮನುಷ್ಯರು ನೀವು ನಿಮ್ಗೆ ಎಂತ ಕೆಲ್ಸ ಮಾಡ್ಬಿಟ್ಟೆ ಆಯ್ತು 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 ಏನು ಯೋಚನೆ ಮಾಡ್ಬೇಡಿ ಎಲ್ರು ತೆಪ್ಪ ಮಾಡ್ತಾರೆ ತೆಪ್ಪ ಮಾಡುವಾಗ ನಾವು ತೆಪ್ಪ ಮಾಡ್ತಿದೀವಿ ಅಂತ ಅವ್ರಿಗೆ ತಿಳಿಯಾಕಿಲ್ಲ ಅದಕ್ಕೆ ಸದ್ಯ ಈಗಲಾರು ತಿಳಿತಲ್ಲ ನಾನ್ ಎಂತವನು ಅಂತ ಎಂತ ದೊಡ್ಡ ಮನುಷ್ಯ ಕಣಪ್ಪ ನೀನು ನಮ್ಮ ಊರಲ್ಲಿ ಇನ್ ಯಾವುದೇ ಪಂಚಾಯಿತಿ ಆಗ್ಲಿ ನಿನ್ನೇ ಕರೆಸ್ತೀನಿ ಕಣಪ್ಪ ಖಂಡಿತ ಬರ್ತೀನಿ ಯಾಕೆ ಇನ್ನೊಂದ್ಸರಿ ಕದ ತಟ್ಟಿ ಕೆರದಲ್ಲಿ ಹೊಡ್ಸ್ಕೊಳಕ ಜಾಡ್ಸ್ ಒದ್ರೆ ಮೂರು ಕಳ್ಸ್ಕೊಂಡ್ಬಿಡ್ಬೇಕು